Next, Kaujalika Mantesh. Sanmanya Adhyakshare, Chikka Gurutina 221ne Prashnena, Hindurida Vargara Kalyana Ilake Sachivaranna Kevalistu. Manya Adhyakshare, Uttaravanna Odagisalagide. Sanmanya Adhyakshare, Uttaravanna Kottidare. 2016-17ralli, ee ondu kattada Balikiyarige Vasati Nilayanna Kattalikke Prarambha Madidivi. 5 ವರ್ಷಾದರೂ ಸಹಿತ ಆ ಕಟ್ಟಡವನ್ನು ಮುಗಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ. ಇವತ್ತು ಮಕ್ಕಳು ಬಾಡಿಗೆ ಕಟ್ಟಡದಲ್ಲಿ ಇದ್ದಾರೆ. ಅಲ್ಲಿ ಸರಿಯಾಗಿ ಅವರಿಗೆ ವ್ಯವಸ್ಥೆ ಇಲ್ಲ, ಬೇಕಾಗುವಷ್ಟು ಟಾಯ್ಲೆಟ್ ಇಲ್ಲ, ಬಾತ್ರೂಮ್ಸ್ ಇಲ್ಲ. ಆ ನಿಟ್ಟಿನಲ್ಲಿ ಇವತ್ತು ಆದಷ್ಟು ಬೇಗನೆ ಹೆಚ್ಚುವರಿಯಾಗಿ 36 ಲಕ್ಷ ರೂಪಾಯಿ ಬೇಕಾಗಿದೆ. ಆ ಹಣವನ್ನು ಬಿಡುಗಡೆ ಮಾಡಿ ಆ ಕಟ್ಟಡವನ್ನು ಪೂರ್ತಿಗೊಳಿಸಿ ವಿದ್ಯಾರ್ಥಿನಿಯರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ನಮ್ಮಲ್ಲಿ ವಿನಂತಿಯನ್ನು ಮಾಡ್ಕೋತೀವಿ. ಮಾನ್ಯ ಅಧ್ಯಕ್ಷರೇ, 2016-17 ಸಾಲಿನೊಳಗೆ ಬೈಲ್ವಂಗಾಲದೊಳಗೆ ಪಟ್ಟಣದೊಳಗೆ ಅದು ಬಾಲಕಿಯರ ಕಟ್ಟಡ 3 ಕೋಟಿ 50 ಲಕ್ಷ ರೂಪಾಯಿಗೆ ಪ್ರಾರಂಭ ಆಗಿದೆ. ಆದರೆ ಅದಾದಮೇಲೆ ಹೆಚ್ಚು ಎಂಜಿನಿಯರ್ಗಳು ವರ್ಕ್ ಸ್ಲಿಪ್ಪನ್ನು ಮಾಡಿದರೆ 36,63,000 ಭಾಳ ಅವಶ್ಯಕತೆ ಇದೆ. ನಾನು ಇಲಾಖೆಯ ಅಧಿಕಾರಿಗಳ ಜೊತೆ ಕರೆದು ಮಾತಾಡಿದ್ದೀನಿ. ಆದಷ್ಟು ಬೇಗನೆ ಆ ದುಡ್ಡನ್ನು ಬಿಡುಗಡೆಯೂ ಮಾಡ್ತೀವಿ. ಮಾಡೋದ್ರ ಜೊತೆಗೆ ಬೇಗ ಹಾಸ್ಟೆಲನ್ನು ಪ್ರಾರಂಭ ಮಾಡಿ ಆ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡುವಂಥ ಕೆಲಸವನ್ನು ಮಾಡ್ತೀನಿ. ಸ್ವರೂಪ್ ಪ್ರಕಾಶ್. ಮಾನ್ಯ ಅಧ್ಯಕ್ಷರೇ, ಹಾಸನ ನಗರ ಭಾಗದಲ್ಲಿ ಏನು ನಮ್ಮ ಸ್ವರೂಪ್ ಅವರೇ, ಈಗ ತಡವಾಗಿ ಬಂದಕ್ಕೆ ಮತ್ತೊಂದು ಅವಕಾಶ ಕೊಡಿದ್ರೆ ನಾಳೆ ಮತ್ತೆ ಯಾರು ಎಲ್ಲರೂ ಕೂಡ ತಡ ಆಗಬೇಡಿ. ಇಲ್ಲ ಇಲ್ಲ, ಸರಿಯಾದ ಟೈಮ್ ಎಲ್ಲರೂ ಕೂಡ ಬರಿ. ಇಲ್ಲ ಇಲ್ಲ, ಕಲಾಭವನ ಅಂತ ಹಾಸನಲ್ಲಿ ಇತಿಹಾಸ ಉಳ್ಳಂಥ ಕಲಾಭವನ ಮಳೆ ಹಳೆಯದಾಗಿದೆ. ಹಾಗಾಗಿ ಎಷ್ಟು ಅನುದಾನ ಬಿಡುಗಡೆ ಮಾಡಿದ್ರಿ ಅಂತ ಪ್ರಶ್ನೆಯನ್ನು ಕೇಳಿದೆ. ಉತ್ತರವನ್ನು ಕೊಟ್ಟಿದ್ದಾರೆ 52 ಲಕ್ಷ ಅಂತ. ಇನ್ನೂ ಹೆಚ್ಚುವರಿ ಹಣವನ್ನು ಬೇಕಾಗ್ತಿದೆ. ದಯಮಾಡಿ ಅದನ್ನು ಕಲಾಭವನ ಒಂದು ಉಳಿಸ್ಬೇಕು ಅಂತ ನಾನು ತಮ್ಮಲ್ಲಿ ಕೇಳ್ಕೊತ ಅನ್ಸ್ಬೋದು. ಈಗಾಗಲೇ ಅದು ಕಲಾಭವನ ಹಾಸನದಾಗಿರೋದಕ್ಕೆ 1 ಕೋಟಿ 17 ಲಕ್ಷ ಕೊಟ್ಟು ಬಿಡುಗಡೆ ಮಾಡಿದ್ದೀವಿ. ಆಗಲೇ ಕಂಪ್ಲೀಟ್ ಹಂತಕ್ಕೆ ಬಂದಿದೆ. ಏನು ಇನ್ನೂ ಅದಕ್ಕೆ ಎಡಿಷನಲ್ ಕಂಪ್ಲೀಟ್ ಆಗಿದೆ. ಅದು ನಾನು ಮೊನ್ನೆ ಕೆಂಪೇಗೌಡ ಜಯಂತ್ಯೋತ್ಸವಕ್ಕೂ ಬಂದಿದ್ದಾಗ ಅಲ್ಲಿದ್ದನ್ನೇ ಪ್ರಾರಂಭ ಮಾಡಿದ್ವಿ. ಅದು ಕಂಪ್ಲೀಟ್ ಆಗಿದೆ, ಅದಕ್ಕೇನು ಸಮಸ್ಯೆ ಇಲ್ಲ. ಆ ರೀತಿ ಏನಾದರೂ ಸಣ್ಣ ಪುಟ್ಟ ಇವು ಇದ್ದರೆ ಅವು ಕೇಳಿ ನನಗೆ ಸಂಪರ್ಕ ಮಾಡಲಿ. ಅದನ್ನು ಸುರೇಶ್ ಶೆಟ್ಟಿ ಬರ ಗುರು ಪ್ರಶ್ನೆ 146. ಮಾನ್ಯ ಅಧ್ಯಕ್ಷರೇ, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಸಚಿವರಿಗೆ ಪ್ರಶ್ನೆ ಕೇಳಿದ್ದೇವೆ. 146 ಗುರುಮೆ ಸುರೇಶ್ ಶೆಟ್ಟರ ಹೆಸರಲ್ಲಿದೆ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಿದ್ದಾರೆ. ಪರಿಶಿಷ್ಟ ವರ್ಗದವ್ರದ್ದು ನಮ್ಮ ಜಿಲ್ಲೆಯಲ್ಲಿ 11,000 ಹತ್ರ ಸಂಖ್ಯೆ ಇದೆ. ಅವರಿಗೆ ವಸತಿ, ಆರೋಗ್ಯ, ಶಿಕ್ಷಣ ಈ ಮೂರರಲ್ಲೂ ಸಮಸ್ಯೆ ಆಗ್ತಾಯಿದೆ. ಅವರು ಬಂದು ಅರ್ಜಿ ಹಾಕಿ ಹೋರಾಟ ಮಾಡಿ ಪಡ್ಕೊಳ್ಳಿಕ್ಕೆ ಆಗದಿದ್ದಂಥ ಸಾಮರ್ಥ್ಯ ಇಲ್ಲದಿರುವಂಥ ಸಮಾಜ ಅದು. ಅವರ ಕೊರತೆಯನ್ನು ನಾವಾಗೇ ಹೋಗಿ ಮಾಡಬೇಕಾದ ಅವಶ್ಯಕತೆ ಇದೆ. ಅದರಲ್ಲಿ ಅವರಿಗೆ ಈಗ ಈ ಜನನ ಪ್ರಮಾಣ ಮತ್ತು ಮರಣ ಪ್ರಮಾಣ ನೋಡಿದರೆ ಮರಣ ಪ್ರಮಾಣ ವಿಪರೀತ ಹೆಚ್ಚಿದೆ, ಜನನ ಪ್ರಮಾಣ ಕಮ್ಮಿದೆ. ಅಂದರೆ ಆರೋಗ್ಯದ ಸಮಸ್ಯೆಯನ್ನು ಅಲ್ಲಿ ಸರಿಯಾಗಿ ಗುರುತಿಸ್ಲಿಕ್ಕೆ ಹಾಕ್ಬೋದು. ಅದಾದಮೇಲೆ ಹಿಂದೆ ಅವರಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಅವರು ಟ್ರೀಟ್ಮೆಂಟ್ ತಗೊಂಡ್ರು, ಅವರಿಗೆ ಕೊಡುವಂಥ ವ್ಯವಸ್ಥೆ ಇತ್ತು. ಅದನ್ನು ವಾಪಸ್ ಅದನ್ನೊಂದು ಆರಂಭ ಮಾಡುವ ವ್ಯವಸ್ಥೆ ಮಾಡೋದು ಒಳ್ಳೆಯದು. ಮನೆಯನ್ನು ಹಂತ ಹಂತದಲ್ಲಿ ಕಟ್ಟಬೇಕು, ಆಗ ರಿಪೋರ್ಟ್ ಮಾಡೋದಂತಿದೆ. ಹತ್ರ 1 ರೂಪಾಯಿ ಇರಲ್ಲ ಬುಟ್ಟಿ ನೇಯುವವರು. ಅವ್ರಿಗೆ ಭೂಮಿದು ಹಕ್ಕುಪತ್ರ ಸಹಿತ ಅವ್ರಿಗೆ ಸರಿಯಾಗಿ ಸಿಕ್ಕಿರಲ್ಲ. ಈಗ ನಮ್ಮ ಜಿಲ್ಲೆಯಲ್ಲಿ ವಿಪರೀತ ಮಳೆ ಆಗ್ತಾಯಿದೆ, ಅವ್ರ ಪರಿಸ್ಥಿತಿ ಎಣಿಸ್ಲಿಕ್ಕೆ ಆಗ್ತಾ ಇಲ್ಲ. ಈ ಒಂದು ವಿಷಯವನ್ನು ವಿಶೇಷ ಕಾಳಜಿ ಅಂತೇಳಿ ಹೇಳಿ ನಾವಾಗಿ ಹೋಗಿ ಮಾಡುವಂಥ ಒಂದು ಕಾಳಜಿ ತೋರಿಸಬೇಕು ಅಂತೇಳಿ ಮಾನ್ಯ ಅಧ್ಯಕ್ಷರ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ಮಾನ್ಯ ಅಧ್ಯಕ್ಷರೇ, ಇವತ್ತೇನು ಸದಸ್ಯರು ಕೇಳಿದಂಥ ಪ್ರಶ್ನೆಗಳಿಗೆ ಈಗಾಗಲೇ ಅದರಲ್ಲಿ ಮುಖ್ಯವಾಗಿ ನಮ್ಮ ಪರಿಶಿಷ್ಟ ಪಂಗಡದ ಇಲಾಖೆ ಆ ಭಾಗದಲ್ಲಿ ಜಾಸ್ತಿ 11,000 ಜನ ಬರ್ತಿದ್ದಾರೆ ಅಂತೇಳಿ ಹೇಳ್ತಿದ್ದಾರೆ. ಅದಕ್ಕೆ ಅವರಿಗೆ ಅದರಲ್ಲಿ ಮುಖ್ಯವಾಗಿ ವೈದ್ಯಕೀಯ ವೆಚ್ಚವನ್ನು ರಿಯಂಬರ್ಸ್ಮೆಂಟ್ನ ಕೊಡಬೇಕಂತೇಳಿ ನಿಲ್ಲಿಸಿದಾರಂತೇಳಿ ಏನು ಕಾರ್ಯಕ್ರಮ ಹೇಳ್ತಾ ಇದ್ದಾರೆ. ಅದನ್ನು ನಾವು ಈಗಾಗಲೇ ಕೂಡ ನಮ್ಮ ಚರ್ಚೆ ಮಾಡಿಕೊಂಡು ಅದನ್ನು ಮತ್ತೆ ಅವ್ರಿಗೆ ಕೊಡುವಂಥದ್ದು ಈಗಾಗಲೇ 1 ಕೋಟಿ ರೂಪಾಯಿ ಮೂಲಕ ಈಗ ಹಣ ನಿಗದಿ ಮಾಡಿಕೊಂಡಿದ್ದೀವಿ. ಅದನ್ನು ಮುಂಬರುವ ದಿನಗಳಲ್ಲಿ ಅವ್ರಿಗಾಗಿನೇ ನಾವು ಮೀಸಲಾಗಿಟ್ಟಿದ್ದೀವಿ. ಅದಕ್ಕೆ ಅದರಲ್ಲಿ ಪೌಷ್ಟಿಕ ಆಹಾರಗಳು ಕೂಡ ಕೊಡ್ತಾ ಇದ್ದೀವಿ. ಅದರ ಜೊತೆಗೆ ತಾವು ಏನು ಮನೆಗಳನ್ನು ಕಟ್ಟುವಂಥ ಸಂದರ್ಭದಲ್ಲಿ ಕೆಲವು ಅಡಕು ತೊಡಕುಗಳು ಏನು ಬಂದಿದ್ದಾವಲ್ಲ, ಅದನ್ನು
ಈಗಾಗಲೇ ಕೂಡ ನಮ್ಮ ಇಲಾಖೆ ಗಮನಕ್ಕೂ ಬಂದಿದೆ. ಅದನ್ನು ತಕ್ಷಣವೇ ಸರಿಪಡಿಸುವಂಥ ಜವಾಬ್ದಾರಿ ನಾವು ತೆಗೆದುಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಅದನ್ನು ಸರಿಪಡಿಸ್ತೀವಿ ಅಂತೇಳಿ ಕೂಡ ಮಾನ್ಯ ಸದಸ್ಯರಿಗೆ ಸಚಿವರೇ. ಈಗ ಮಂಡೆ ಕಟ್ಟುವಾಗ ನೀವು ಫಸ್ಟ್ ಕಟ್ಟಿ ಮತ್ತು ಮೊದಲ ಕಂತು ಫಸ್ಟ್ ಇರುವುದಿಲ್ಲ, ಅವ್ರ ಕೇಳಿ ಅವ್ರು ಕೊಡೋದೂ ಇಲ್ಲ, ಬಡವ್ರ ಕೇಳಿದೆ ಯಾರು ದುಡ್ಡು ಕೊಡೋದು ಕೂಡ ಇಲ್ಲ. ನೀವು ಏನು ಮಾಡ್ಬೋದು ಅಂತೇಳಿ, ಅಲ್ಲಿ ಲೋಕಲ್ ಕೋಆಪರೇಟಿವ್ ಸೊಸೈಟಿ ಯಾರಿದ್ದಾರೆ ಅವ್ರಿಗೆ ಅವರು ಡೈರೆಕ್ಟಾಗಿ ಅವ್ರು ಲೋನ್ ಕೊಡಬೇಕು. ನೀವು ಆ ಹಂತ ಬ್ಯಾಂಕಿಗೆ ಬಹುಶಃ ಮೊದಲಂತ ಕಟ್ಟುವ ರೀತಿಯಲ್ಲಿ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕಾಗ್ತದೆ ಅವರಿಗೆ. ಕೊಡೋದು ಯಾವ ರೀತಿ ಕೊಡೋದು ಅದನ್ನು ನಾವು ಈಗಾಗಲೇ ಇಲಾಖೆ ಚರ್ಚೆ ಮಾಡ್ತಾ ಇದ್ದೀವಿ. ಅದನ್ನು ಹಂತವಾಗಿ ಕೊಡುವಂಥದ್ದನ್ನು, ಯಾಕಂದರೆ ಅವ್ರಿಗೂ ಕೂಡ ಒಂದು ಕಾಲಾವಕಾಶ ಕೊಡಬೇಕು. ಅದನ್ನು ಪೂರ್ಣ ಪ್ರಮಾಣದಲ್ಲಿ ಮನೆ ಫಸ್ಟ್ ಮುಗಿಸ್ಬೇಕಂತೇಳಿ ನಮ್ಮ ಪ್ರಾಮಾಣಿಕ ಪ್ರಯತ್ನ ಇದೆ. ಸ್ವಲ್ಪ ಹೆಚ್ಚು ಅವರಿಗೆ ಸಹಾಯ ರಾಜೀವ್ ಗಾಂಧಿ ವಸತಿಯಲ್ಲಿ ಸಾಧಿತ್ತು.